ಎಸ್ ವೀಕ್ಷಕರ ಉಚಿತ ವಿದ್ಯುತ್ ಗೊಂದಲಗಳಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಉತ್ತರ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ, ರಾಜ್ಯಾದ್ಯಂತ ಬಾಡಿಗೆದಾರರು ಸೇರಿದಂತೆ ಎಲ್ಲರಿಗೂ ಉಚಿತ ವಿದ್ಯುತ್ ನೀಡ್ತೀವಿ, 200 ಯೂನಿಟ್ ಒಳಗೆ ವಿದ್ಯುತ್ ಉಪಯೋಗಿಸುವ ಎಲ್ಲರಿಗೂ ಉಚಿತವಾಗಿರುತ್ತೆ, ವಾಣಿಜ್ಯ ಉದ್ದೇಶಕ್ಕೆ ಕಮರ್ಷಿಯಲ್ ಪರ್ಪಸ್ಗೆ ಯಾರು ಯೂಸ್ ಮಾಡಿದ್ರೆ ಅದು ನಿಯಮ ಅನ್ವಯ ಆಗಲ್ಲ. ವಾಸವಿರುವ ಮನೆಯ ಆರ್ಆರ್ ಸಂಖ್ಯೆಯೊಂದಿಗೆ ಆಧಾರ್ನ ನಂಬರ್ ಲಿಂಕ್ ಮಾಡಿರಬೇಕು. ಇದಕ್ಕೆ ಬಾಡಿಗೆ ಮನೆಯ ಕರಾರು ಪತ್ರವನ್ನು ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಒಂದು ದಾಖಲೆಯನ್ನು 1 ಮೀಟರ್ನಲ್ಲಿ ಮಾತ್ರ ಲಿಂಕ್ ಮಾಡಲು ಅವಕಾಶ. ಮನೆ ಬದಲಾಯಿಸಿದರೆ ಹಿಂದಿನ ಮನೆಯ ಮೀಟರ್ನೊಂದಿಗೆ ಲಿಂಕ್ ತೆಗಿಬೇಕು. ಹೊಸ ಮನೆಯ ಆರ್ಆರ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಪುನಃ ಲಿಂಕ್ ಮಾಡಬೇಕು ಎಂದು ಅಧಿಕಾರಿಗಳು ಕೂಡ ಗ್ರಾಹಕರಿಗೆ ಮಾಹಿತಿ ನೀಡಿದ್ದಾರೆ. ಒಂದೇ ಮಾಲೀಕರ ಹೆಸರಲ್ಲಿ 4 ವಿದ್ಯುತ್ ಮೀಟರ್ಗಳಿದ್ದರೆ ಎಲ್ಲಾ 4 ಮೀಟರ್ಗಳಿಗೂ ಉಚಿತ ವಿದ್ಯುತ್ ಅನ್ವಯ ಆಗುತ್ತದೋ ಇಲ್ಲವೋ ಎಂಬುದರ ಬಗ್ಗೆ ಸ್ಪಷ್ಟತೆ ಹೊಂದಿಲ್ಲ. ಹಾಗಾಗಿ ಈ ಕನ್ಫ್ಯೂಷನ್ ಇನ್ನೂ ಹೆಚ್ಚಾಗಿದೆ ಎಂದು ಬಾಡಿಗೆದಾರರು ಕೂಡ ತಮ್ಮ ಅನುಮಾನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಬಾಡಿಗೆದಾರರಿಗೆ ಕೂಡ ಉಚಿತ ವಿದ್ಯುತ್ ಅಂತ ಏನೋ ಹೇಳಿದ್ದಾರೆ, ಆದರೆ ಅದು ಫಸ್ಟ್ ಟೈಮು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಜನ ಕೇಳ್ತಿರೋದು, ಒಬ್ಬ ಓನರ್ಗೆ 5-6 ಮನೆ ಇದೆ, ವಿದ್ಯುತ್ ಬಿಲ್ಲಲ್ಲಿ ಹೆಸರು ಅವರೊಬ್ಬರದೇ ಇರುತ್ತೆ, ಆರ್ಆರ್ ನಂಬರ್ ಒಬ್ಬರದೇ ಇರುತ್ತೆ, ಆದರೆ ಮೀಟರ್ ನಂಬರ್ ಮಾತ್ರ ಬೇರೆ ಬೇರೆ ಬರ್ಬೋದು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಒಂದಷ್ಟು ಜನ ಮನೆಯನ್ನು ಖಾಲಿ ಮಾಡಿದ್ದಾರೆ, ಒಂದು ವರ್ಷದಿಂದ ಮನೇಲಿ ಇಲ್ಲ ಅಂದ್ಕೊಳ್ಳಿ, ಕೆಲವರು ಬೆಂಗಳೂರಲ್ಲಿ ಏನೋ ಸ್ವಂತ ಪರ್ಸನಲ್ ಕೆಲಸದ ಮೇಲೆ ಊರಿಗೆ ಹೋಗಿರ್ಬೋದು, ಬಟ್ ಅವ್ರು ರೆಂಟ್ ಕಟ್ತಿದ್ದಾರೆ, ಕರೆಂಟ್ ಬಿಲ್ ಕಟ್ತಿದ್ದಾರೆ. ಕಳೆದ 1 ವರ್ಷದ ಬಿಲ್ ನೋಡಿದಾಗ ಅದು 20 ಯೂನಿಟ್ ಕೂಡ ದಾಟಿಲ್ಲ. ಏಕಾಏಕಿ ಅವರೀಗ ಮನೆಗೆ ಬಂದಾಗ ಅವರ ಬಿಲ್ಲು ಆಬ್ವಿಯಸ್ಲಿ 40-50 ಯೂನಿಟ್ ದಾಟುತ್ತೆ. ಅವಾಗ ಅವ್ರು ಏನು ಹೇಳಬೇಕು? ನಾವು 1 ವರ್ಷದಿಂದ ಮನೇಲಿ ಇಲ್ಲ ಅನ್ನೋದಕ್ಕೆ ಏನಾದ್ರು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾ? ಅಥವಾ ಯಾವ ರೀತಿ ಸರ್ಕಾರವನ್ನು ಕನ್ವಿನ್ಸ್ ಮಾಡಬೇಕು? ಓಕೆ, ಬಾಡಿಗೆದಾರರು ಆರ್ಆರ್ ನಂಬರ್ಗೆ ಸಂಬಂಧಪಟ್ಟಂತೆ ತಮ್ಮ ರೆಂಟಲ್ ಅಗ್ರಿಮೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಕೆಲವು ರೆಂಟಲ್ ಅಗ್ರಿಮೆಂಟರ್ಗಳು ಸೇರಿಕೊಂಡ ವರ್ಷದ್ದಿರುತ್ತೆ, 2-3 ವರ್ಷದಿಂದ ರಿನಿವಲ್ ಆಗಿರಲ್ಲ, ಮಾತುಕತೆ ಅಲ್ಲಷ್ಟೇ ರೆಂಟ್ ಜಾಸ್ತಿ ಆಗಿರುತ್ತೆ, ಆ ಥರ ಇದ್ದರೆ ಅಗ್ರಿಮೆಂಟ್ ಅಪ್ರೂವ್ ಆಗುತ್ತಾ? ಹೀಗೆ ಸಮಸ್ಯೆಗಳನ್ನ ಹುಡುಕ್ತಾ ಹೋದಾಗ ಒಂದಕ್ಕೊಂದು ಗೊಂದಲಗಳು ಸಾಕಷ್ಟಿವೆ. ಈ ಎಲ್ಲ ಕಾರಣಗಳಿಂದ ಸರಿ, ಕಮರ್ಷಿಯಲ್ ಸ್ಪೇಸಿಗೆ ಅದು ಅನ್ವಯ ಆಗಲ್ಲ. ಮನೆಯೊಳಗಡೆ ಒಂದು ರೂಮ್ನ ಅಂಗಡಿ ಮಾಡ್ಕೊಂಡಿರ್ತಾರೆ, ಆ ಅಂಗಡಿಲಿ ಒಂದು ಬಲ್ಪ್ ಉರಿತಾ ಇರುತ್ತೆ, ಎಷ್ಟೊತ್ತು ಹೆಂಗಸರು ಮಕ್ಕಳು ಒಳಗಡೆ ಟಿವಿ ನೋಡಲಿ ಅಂತ ಅಂಗಡಿಲಿ ಒಂದು ಟಿವಿ ಇಟ್ಕೊಂಡಿರ್ತಾರೆ ಯಜಮಾನರು, ಅಂಗಡಿ ಮಾಲೀಕರು. ಅದಕ್ಕೆ ಮನೆಯ ಮೀಟರ್ಗೆ ಕರೆಂಟ್ ಬಿಲ್ ಬರ್ತಾ ಇರುತ್ತೆ. ಹಂಗಾರೆ ಅದನ್ನ ಕಮರ್ಷಿಯಲ್ ಸ್ಪೇಸ್ ಅಂತ ಹೇಗೆ ಪರ್ಪಸ್ ಅಂತ ಹೇಗೆ ಪ್ರೂವ್ ಮಾಡ್ಕೋತೀರಾ? ಅಥವಾ ಆ ಯೂನಿಟಲ್ಲಿ ಕಟ್ ಆಗುತ್ತಾ? ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಆಗುತ್ತಾ? ಗೊತ್ತಿಲ್ಲ. ಹೀಗಾಗಿ KB ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಯಾವ ರೀತಿ ಮಾನದಂಡವನ್ನು ಪರಿಗಣಿಸುತ್ತೆ, ಯಾವ ರೀತಿ ಯೂನಿಟನ್ನು 10% ವ್ಯತ್ಯಾಸಗಳು ಕೊಡುತ್ತೆ, ಬಾಡಿಗೆದಾರರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಸಾಕಷ್ಟು ಗೊಂದಲಗಳಿದೆ. ನಾವು ಇಲ್ಲಿ ಸರ್ಕಾರವನ್ನು ಟೀಕಿಸೋ ಪ್ರಯತ್ನವನ್ನು ಖಂಡಿತವಾಗಿಯೂ ಕೂಡ ಮಾಡ್ತಾ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಈ ಎಲ್ಲ ಪ್ರಶ್ನೆಗಳಿಗೆ ಅವರ ಹತ್ರ ಉತ್ತರ ಇದ್ದರೆ ಖಂಡಿತವಾಗಲೂ ನೋ ಇಶ್ಯೂ, ಏನು ಸಮಸ್ಯೆ ಇಲ್ಲ. ಅಥವಾ ಯಾವುದೇ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಲೋಪದೋಷಗಳಾಗುತ್ತೆ, ಹೀಗಾಗಿ ವ್ಯತ್ಯಾಸಗಳಾದರೂ ಕೂಡ ಅದನ್ನ 1-3 ತಿಂಗಳಲ್ಲಿ ಸರಿಪಡಿಸ್ಕೋಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಹುಟ್ಟಿದ ತಕ್ಷಣ ಏನು ಮಗು ಎದ್ದು ನಿಂತ್ಕೊಳ್ಳಲ್ಲ, ಅದಕ್ಕೆ ಅದರದ್ದೇ ಆದ ಟೈಮ್ ಬೇಕು, ಅಂಬೆಗಲಾಗಬೇಕು, ಎಡವಬೇಕು, ಬೀಳಬೇಕು, ಎದಳಬೇಕು, ಆಮೇಲೆ ಪರಿಪಕ್ವತೆ ಬರುತ್ತೆ. ಬಟ್ ಅಷ್ಟೊಂದು ತಾಳ್ಮೆ ಜನಕ್ಕೆ ಇಲ್ಲ, ಇದು ಅಸಲಿ. ಯಾಕೆಂದರೆ ಹಿಂದೆ ಗೌರ್ಮೆಂಟ್ ಬಂದಿದ್ದಂಗೆ ಕರೆಂಟ್ ಬಿಲ್ ಕಟ್ಟಲ್ಲ ಅಂದ್ಬಿಟ್ಟು KEB ಅಧಿಕಾರಿಗಳಿಗೆ ಒಡೆದು ಕಳಿಸಿದ್ರು ಜನ. ಈ ಎಲ್ಲ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ? ಬಟ್ ಸಿದ್ದರಾಮಯ್ಯವರು ಹೇಳಿದ್ದಾರೆ ಬೆಂಗಳೂರಲ್ಲಿ ಬಾಡಿಗೆ ಮನೆದಾರರಿಗೆ ಕೂಡ ಉಚಿತ ವಿದ್ಯುತ್ 200 ಯೂನಿಟ್ ಒಳಗೆ ಅಂತ. ಬಟ್ ಅದು ಅಧಿಕೃತವಾಗಿ ಜಾರಿ ಆದಮೇಲೆ ಅಷ್ಟೇ ಗೊತ್ತಾಗುತ್ತೆ.